ಈಗ ನಾನು ಮೊನ್ನೆ ಟ್ವೀಟ್ ನೋಡಿದೆ, ನಮ್ಮ ವಾಟ್ಸಪ್ ಮಾಡಿದರು ಸೋಷಿಯಲ್ ಮೀಡ್ಯಾದಲ್ಲಿ ಟ್ವೀಟ್ ಮಾಡಿದರು, ನಮ್ಮ ಬಯೋಕಾನ್ ಕಂಪನಿ ಅಂತ ಇದೆ, ಬಿಗ್ಗೆಸ್ಟ್ ಕಂಪನಿ ಇನ್ ಕರ್ನಾಟಕ, ಕಿರಣ್ ಮುಜಾಮ್ದಾರ್ ಶಾ ಅಂತ ಹೇಳ್ಬಿಟ್ಟು ಅವ್ರು ಟ್ವೀಟ್ ಮಾಡಿದ್ದಾರೆ, ನೋಡಿ ಇದರಿಂದ ಏನು ಸಾಧನೆ ಮಾಡೋಕ್ಕಾಗಲ್ಲ, ಯಾರೂ ನಮ್ಮ ಇನ್ವೆಸ್ಟ್ಮೆಂಟ್ ಮಾಡೋ ಯಾರೂ ಇಲ್ಲಿ ಬರೋಲ್ಲ, ನಮ್ಮ ಕರ್ನಾಟಕ ಭಾಳ ಹಿಂದೆ ಹೋಗ್ಬಿಡ್ತದೆ, ದಯಮಾಡಿ ಇದೆಲ್ಲ ಮಾಡಬೇಡಿ ಅಂತ ಹೇಳ್ಬಿಟ್ಟು ಅವ್ರು ಟ್ವೀಟ್ ಮಾಡಿದ್ದಾರೆ. ಯಾರು ಬರ್ತಾರೆ ಇನ್ವೆಸ್ಟ್ಮೆಂಟ್ ಮಾಡ್ಕೋದ್ರೆ, ಇದು ಜಾತಿ ಪಾತಿ ನೀವು ಮಾಡ್ಕೊಂಡು ಹೋದರೆ ಯಾರು ಬರ್ತಾರೆ ಇಲ್ಲಿ ಮುಂದೆ? ದಯಮಾಡಿ ಇದರಿಂದ ಯಾರೂ ಏನು ಮಾಡೋಕ್ಕಾಗಲ್ಲ, ನಾವೆಲ್ಲ ಸೇರಿ ನಮ್ಮ ರಾಜ್ಯಕ್ಕೆ ಒಳ್ಳೇದಾಗದ ಕೆಲಸ ನಾವೆಲ್ಲ ಮಾಡಬೇಕಂತ ನಿಮ್ಮಲ್ಲಿ ಮನವಿ ಮಾಡ್ಕೊತೀನಿ. ಮುಟ್ಟಲ್ಲ ಅವನು, ಮಾಂಸ ಮುಟ್ಟಲ್ಲ ಅವನು. ಈಗ ಪಾಪ ಬಡವ ಯಾವನು ವ್ಯಾಪಾರ ಮಾಡೋನು, ಅವನು ಎಲ್ಲರಿಗೂ ಹೋಗ್ಬೇಕು ಸ್ವಾಮಿ. ಇದರಿಂದ ಏನು ಸಾಧನೆ ಮಾಡಿಕೊಟ್ಟಿದ್ದೀರಾ ನೀವು, ಏನು ಮಾಡಿಕೊಟ್ಟಿದ್ದೀರಾ ಅಂತ ನಮಗಂತೂ ಅರ್ಥ ಆಗ್ತಾ ಇಲ್ಲ. ನೀವು ದಯಮಾಡಿ ಇಂದೆಲ್ಲದರಿಂದ ಏನು ಯಾರಿಗೂ ಏನು ಲಾಭ ಆಗಲ್ಲ. ನಾವೆಲ್ಲ ಹಿಂದೂ ಮುಸಲ್ಮಾನ್ ಅಣ್ಣ ತಮ್ಮದಿರಂಗೆ ಬಾಳ್ತಾ ಇದ್ದೀವಿ. ಭಾಳ ಜನ ನಮ್ಮ ಖುಷಿಯಾಗಿ ತಿಂತ ನಮ್ಮ ಮುಸಲ್ಮಾನ್ ಮನೆಗೆ ಬಂದು ನಾವು ತಿನ್ಕೊಂಡು ಹೋಗ್ತಾರೆ, ತಪ್ಪೇನಿದೆ, ಹಬ್ಬಗಳಿಗೆ ಬರ್ತಾರೆ. ನನ್ನ ಯಾರೋ ನನ್ನ ಆತ್ಮೀಯ ಸ್ನೇಹಿತರು, ನನ್ನ ಹೆಸರು ಹೇಳೋಕೆ ಹೋಗಲ್ಲ. ನೆನ್ನೆ ನಿಮ್ಗೆ ನಮ್ಮ ಉಗಾದಿ ಹಬ್ಬ ದೊಡ್ಡ ಹಬ್ಬ, ನಮಗೆ ಹೊಸ ವರ್ಷ ದೊಡ್ಡ ಹಬ್ಬ. ಸಂಡೇ ದಿನ ಉಗಾದಿ ಹಬ್ಬ, ನೆಕ್ಸ್ಟ್ ದಿನ ನಾನ್ ವೆಜ್ ಕಂಪಲ್ಸರಿ ಹಿಂದೂ ನನ್ನ ತಿಂತಾರೆ. ನೆನ್ನೆ ನಮ್ಮ ಉಪವಾಸದ ದಿನ, ಸಂಡೇ ದಿನ ಮೊದಲೇ ಉಪವಾಸ, ನಮಗೆ 3ನೇ ತಾರೀಕು ನಮ್ಮ ಉಪವಾಸದ ದಿನ. ನನ್ನ ಸ್ನೇಹಿತರು ಫೋನ್ ಮಾಡಿಬಿಟ್ಟು, ಅಣ್ಣ ಜಮೀರ್ ಅಣ್ಣ, ನಮ್ಮ ಹಬ್ಬದ ದಿನ ಇವತ್ತು ನಾನ್ ವೆಜ್ ಮಾಡಿದ್ದೀವಿ ಮನೆಯಲ್ಲಿ, ನೀನು ಊಟ ಕಳಿಸ್ತಾ ಇದ್ದೀವಿ, ನಿನ್ಕೋಸ ಹಲಾಲ್ ಮಾಂಸ ತಂದಿದ್ದೀವಿ ಅಂತ ಹೇಳ್ಬಿಟ್ಟು ಊಟ ಕಳಿಸಿದ್ದಾರೆ. ಅದ್ರಿ ಪದ್ಧತಿ ಇರೋದು ನಮ್ಮಲ್ಲಿ, ಆ ಥರ ಪದ್ಧತಿ ಇರೋದು. ಈಗ ನೀವು ಹಲಾಲ್, ಈಗ ನಮ್ಮಲ್ಲಿ ನಾವು ಹಲಾಲ್ ಮಾಡ್ತೀವಿ, ನಾವು ಝಟ್ಕ ನಮ್ಮ ಮನೆಗೆ ಯಾರನ್ನ ಬರ್ತಾರೆ, ಸ್ವಾಮಿ ನೀವು ಮನೆಗೆ ಬರ್ತಾ ಇದ್ದೀನಿ ನಾನು, ನನ್ನ ಹಲಾಲ್ ನಮ್ಮ ಹಲಾಲ್ ಬೇಡ, ನಮ್ಮ ಝಟ್ಕ ಮಾಡಿ ಅಂದರೆ ಮಾಡ್ಕೊಡ್ತೀವಿ ನಾವು. ನಾವಿಲ್ಲ ಅಂತ ಇಲ್ಲ, ನಿಮ್ಮ ಇಚ್ಛೆ ಅದು. ತಿನ್ನಂಗಿದ್ರೆ ನೀವು ತಿನ್ನಿ, ಬೇಡ ಅಂದರೆ ಬೇಡ. ಈಗ ಭಾಳ ಜನ ನಮ್ಮ ಮನೆಗೆ ಬರ್ತಾರೆ, ಜಮೀರ್ ಅವರೇ ನಿಮ್ಮ ಮನೆಗೆ ಬಿರಿಯಾನಿ ತಿನ್ನಕ್ಕೆ ಬರ್ತೀವಿ ಅಂತ. ನೀವು ಹೊಸ ಸೃಷ್ಟಿ ಮಾಡಿಬಿಟ್ಟಿದ್ದೀರಿ. ಈಗ ಯಾರು ಮುಂಚೆ ಕೇಳ್ತಾ ಇರಲಿಲ್ಲ ಹಲಾಲೋ ಝಟ್ಕ ಅಂತ, ಕೇಳ್ತಾ ಇರಲಿಲ್ಲ, ಈಗ ಶುರುವಾಗಿದೆ ಅದು. ಈಗ ಯಾರನ್ನ ಈಗ ನಮ್ಮ ಮನೆಗೆ ಬರ್ತಾರೆ, ಈಗ ಕೇಳ್ಬೋದು ಜಮೀರ್ ಅವರೇ, ನಾವು ಹಲಾಲ್ ಊಟ ಮಾಡಲ್ಲ, ನಮ್ಮ ಝಟ್ಕ ಬೇಕಂತ. ಅವ್ರಿಗೋಸ್ಕರ ಝಟ್ಕ ಮಾಡ್ಕೊಡ್ತೀವಿ ನಾವು, ನಾವಂತೂ ತಿನ್ನಲ್ಲ. ನಮ್ಮ ಸ್ನೇಹಿತರಿಗೋಸ್ಕರ ನಾವು ತರಿಸಿ ಮಾಡ್ಕೊಡ್ತೀವಿ. ಯಾರೂ ಜಬರ್ದಸ್ತಿ ಇಲ್ಲ ಸ್ವಾಮಿ, ಇದರಿಂದ ಏನು ಸಾಧನೆ ಮಾಡಿಕೊಟ್ಟಿದ್ದೀರಾ ನೀವು? ಆಮೇಲೆ ಮುಸಲ್ಮಾನ್ ಬೇಕಾದರೆ ಹಲಾಲ್ ಮಾಂಸ ಇಲ್ಲಾಂದರೆ ಅವ್ನು ಬೇಕಾದ ಊಟನೇ ಮಾಡಲ್ಲ, ಬೇಕಾದ ಹಂಗೆ ಸತ್ತಾನ. ಹಲಾಲ್ ಬಿಟ್ಟು ನಮ್ಮ ಮುಸಲ್ಮಾನ್ಗಳು ಯಾರೂ ತಿನ್ನಲ್ಲ. 4-5 ದಿನದಿಂದ ಶುರು ಮಾಡಿದ್ದಾರೆ. ಈಗ ಹಲಾಲ್ ಯಾವತ್ತಿಂದ ತಿಂತಾ ಇರೋದು? ಭಾಳ ವರ್ಷದಿಂದ ತಿನ್ಕೊಂಡು ಬರ್ತಾ ಇದ್ದೀವಿ, ಅದು ಯಾರೂ ನಿಲ್ಸೋಕ್ಕೆ ಸಾಧ್ಯ ಆಗಲ್ಲ. ಮುಂಚೆನೂ ತಿಂತಾ ಇದ್ದೀವಿ, ಇನ್ನು ಮುಂದೂ ತಿನ್ಕೊಂಡು ಬರ್ತಾ ಇದ್ವಿ. ನಾವು ಯಾರಿಗೂ ಜಬರ್ದಸ್ತಿ ಮಾಡಿಲ್ಲ, ನೀವು ಹಲಾಲೇ ತೊಗೊಂಡು ತಿನ್ನಬೇಕು ಅಂತೇಳ್ಬಿಟ್ಟು ಯಾರಿಗೂ ಜಬರ್ದಸ್ತಿ ಮಾಡಿಲ್ಲ. ಅವರಾಗ ಅವರು ಮುಸಲ್ಮಾನ್ ಅಂಗಡಿಗಳಲ್ಲಿ ಬಂದು ತೊಗೊಂಡು ಹೋಗಿ ಅವ್ರು ತೊಗೊಂಡು ಹೋಗ್ತಾಯಿದ್ರು. ಪದ್ಧತಿ ಆವತ್ತಿಂದ ಬಂದಿರೋದು. ತಾವು ನಿನ್ನೆ ನೋಡಿರ್ಬೋದು, ನಮ್ಮ ರೈತರ ಸಂಘದ ನನ್ನ ಆತ್ಮೀಯ ಆದಂಥ ಕೋಳಿಹಳ್ಳಿ ಚಂದ್ರಶೇಖರ್ ಅವ್ರದ್ದು ಹೇಳಿಕೆ ನಿನ್ನೆ ನೀವು ನೋಡಿರ್ಬೋದು. ಆಮೇಲೆ ನಮ್ಮ ಸೂಪರ್ ಸ್ಟಾರ್ ಆದಂಥ ನನ್ನ ಆತ್ಮೀಯ ಆದಂಥ ನಟ ಆದಂಥ ನಮ್ಮ ಶಿವರಾಜ್ಕುಮಾರ್ ಅವರು ನಿನ್ನೆ ಹೇಳಿಕೆ ನೀವು ನೋಡಿರ್ಬೋದು. ಭಾಳ ಹಿಂದೂ ಮುಖಂಡರುಗಳು ಭಾಳ ಜನ ನಿನ್ನೆ ಸೋಷಿಯಲ್ ಮೀಡಿಯಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಸ್ವಾಮಿ, ನಾವು ಭಾಳ ವರ್ಷದಿಂದ ನಮ್ಮ ತಾತನ ಕಾಲದಿಂದ ನಾವು ಇಂಥ ಅಂಗಡಿಯಲ್ಲಿ ಮುಸಲ್ಮಾನ್ ಅಂಗಡಿಯಲ್ಲಿ ತೊಗೊಂಡು ಮಾಂಸ ತೊಗೊಂಡು ನಾವು ಅಡುಗೆ ಮಾಡ್ಕೊಂಡು ತಿನ್ಕೊಂಡು ಬರ್ತಾಯಿದ್ವಿ. ನೀವು ಹೊಸದಾಗಿ ಬಂದುಬಿಟ್ಟು ಹಲಾಲ್ ತಿನ್ನಬೇಡಿ, ಝಟ್ಕ ತಿನ್ನಬೇಡಿ ಅಂತ ಹೇಳ್ತಾ ಇದ್ದೀರಲ್ಲ, ಅದು ನೀವು ಬಂದು ಕಟ್ ಮಾಡ್ಕೊಡ್ತೀರಾ ಅಂತ ಅವರವರೇ ಮಾತಾಡ್ಕೊತಾ ಇದ್ದಾರೆ. ಇದರಲ್ಲಿ ಏನು ಸಾಧನೆ ಮಾಡೋಕೆ ಹೊರಟವ್ರೆ ನನಗಂತೂ ಇದು ಗೊತ್ತಾಗ್ತಾ ಇಲ್ಲ. ಇದು ಯಾವತ್ತೂ ಭೇದ ಭಾವ ಯಾವಂದೂ ಇರಲಿಲ್ಲ, ಇದು ಹಲಾಲು ಮತ್ತು ಝಟ್ಕ ಅಂತ ಹೇಳ್ಬಿಟ್ಟು. ಯಾರು ಮುಸಲ್ಮಾನ್ ಬಂದುಬಿಟ್ಟು ಜಬರ್ದಸ್ತಿ ಮಾಡಿ ನೀವು ಹಲಾಲೇ ತಿನ್ಬೇಕಂತ ಯಾವತ್ತೂ ಜಬರ್ದಸ್ತಿ ಮಾಡಿಲ್ಲ. ಈಗ ನೀವು ನೋಡಿರ್ಬೋದು, ಹೈವೇದಲ್ಲಿ ನೀವು ಹೋಗ್ತೀರಾ, ನೀವು ಹೈವೇದಲ್ಲಿ ಎಲ್ಲ ಏನಾಗಿದೆ, ಒಂದು ಗ್ರೀನ್ ಲೈಟ್ ಅಂತ ಇರ್ತದೆ. ಆ ಗ್ರೀನ್ ಲೈಟಲ್ಲಿ ಏನಾಗ್ತದೆ, ಆ ಗ್ರೀನ್ ಲೈಟ್ ಇದ್ದರೆ ಹಲಾಲ್ ಮಾಡಿದಾರಂತ. ಯಾರು ಹಿಂದೂಗಳು ಹೆಚ್ಚಿನ ಇದರಲ್ಲಿ ತಮಿಳ್ನಾಡಲ್ಲಿ ಹೋಗಿ 90% ಎಲ್ಲ ಹಿಂದೂಗಳು ಹೋಟ್ಲಗಳನ್ನೇ ಇರೋದಲ್ಲಿ, ಮುಸ್ಲಿಂ ಹೋಟೆಲ್ ಕಡಿಮೆ ಅಲ್ಲಿ. ಅಲ್ಲಿ ಏನಕ್ಕಂತೆ ಹಲಾಲ್ ಮಾಡ್ತಾರೆ ಅಂದರೆ ಎಲ್ಲರೂ ಬಂದು ತಿನ್ಕೊಂಡು ಹೋಗ್ತಾರಂತ ಹೇಳ್ಬಿಟ್ಟು. ಈಗ ಟ್ರಾನ್ಸ್ಪೋರ್ಟ್ ಲೈನಲ್ಲಿ, ಈಗ ಡ್ರೈವರ್ಸ್ಗಳು ಇರೋದು, ಟ್ರಾನ್ಸ್ಪೋರ್ಟ್ ಲೈನ್ ಇರೋದು, ಹೆಚ್ಚಿನ ಸಂಖ್ಯೆಯಲ್ಲಿ ಮುಸಲ್ಮಾನೇ ಜಾಸ್ತಿ. ಈಗ ಮುಸಲ್ಮಾನ್ ಏನು ಮಾಡ್ತಾರೆ, ಆಯ್ತಪ್ಪ ಇದು ಹಲಾಲ್ ಹೋಟ್ಲ ಅಂತ, ಯಾವ ಜಾತಿ ಅಂತ ನೋಡಲ್ಲ, ಹಲಾಲ್ ಹೋಟ್ಲ್ ಅಂತ ಹೋಗಿ ಊಟ ಮಾಡ್ಕೊಂಡು ಹೋಗ್ತಾಯಿದ್ರು. ಈಗ ನೀವು ಹಲಾಲ್ ಬೇಡ, ನೀವು ಝಟ್ಕಾನೇ ಮಾಡ್ಕೊಂಡು ಹೋಗ್ತೀರಿ ಅಂದ್ರಲ್ಲ, ಪಾಪ ಅವ್ನು ಜೀವನ ಬಡವ ಅವನು, ಹೈವೇದಲ್ಲಿ ಬಿಸ್ನೆಸ್ ಮಾಡೋನು, ಅಲ್ಲೆಲ್ಲಿ ಹೋಗ್ತಾನವನು. ಈಗ ಏನು ಮಾಡ್ತಾನೆ ಮುಸಲ್ಮಾನ್, ಹಲಾಲ್ ಇಲ್ಲ ಅಂದರೆ, ಹಲಾಲ್ ಊಟ ಇಲ್ಲ ಅಂದರೆ, ಹಲಾಲ್ ಮಾಂಸ ಇಲ್ಲ ಅಂದರೆ ಅವ್ನು ಊಟನೇ ಮಾಡಲ್ಲ, ಬೇಕಾದರೆ ಹಂಗೆ ಸತ್ತೋಗ್ಬಿಡ್ತಾನವನು. ಹಲಾಲ್ ಇಲ್ಲ ಅಂದರೆ ಊಟನೇ ಮಾಡೋಂಗಿಲ್ಲ.